ನಮಸ್ಕಾರ ಫ್ರೆಂಡ್ಸ್, ನಾನು ಯಶೋಧಾ ಪೂಜಾರಿ. ಕಾಂಗ್ರೆಸ್ನಲ್ಲಿ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅನ್ನೋ ಪ್ರಶ್ನೆಗಳು ಕೇಳಿ ಬರ್ತಾನೆ ಇತ್ತು. ಅದಕ್ಕೆ ಒಂದಷ್ಟು ಉತ್ತರಗಳು ಇತ್ತು. ಇದನ್ನು ನಾನು ಈಗಾಗಲೇ ಒಂದು ಸಲ ಹೇಳಿಬಿಟ್ಟಿದ್ದೆ. ಏನಪ್ಪ ಅಂತ ಹೇಳಿದ್ರೆ, ಬಿ ಜೆ ಪಿಗರು ಇದನ್ನೇ ಅಸ್ತ್ರವನ್ನಾಗಿ ಇಟ್ಕೊಂಡಿದ್ರು. ಒಂದು ರಾಷ್ಟ್ರೀಯ ಅಧ್ಯಕ್ಷರನ್ನು ನೇಮಿಸೋ ಒಂದು ಶಕ್ತಿ ಇಲ್ಲ ಆ ಪಕ್ಷಕ್ಕೆ, ಹಾಗೆ ಹೇಗೆ ಅಂತ ಹೇಳಿ ಸಾಕಷ್ಟು ಬೇರೆ ಬೇರೆ ನಾಯಕರುಗಳು ಕೂಡ ಅದನ್ನು ಸಾರ್ವಜನಿಕವಾಗಿ ಮಾತನಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದರ ನಡುವೆ ಇದೀಗ ಮೊನ್ನೆ ನಡೆದಂತಹ CWC ಸಭೆಯಲ್ಲಿ ಆಲ್ಮೋಸ್ಟ್ ಆಲ್ ಆಗಿ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಟ್ಟಿದೆ. ಅದು ಮತ್ತೆ ಯಾರು ಅಲ್ಲ, ರಾಹುಲ್ ಗಾಂಧಿಯವರ ಹೆಸರು ಆಲ್ಮೋಸ್ಟ್ ಆಲ್ ಫೈನಲ್ ಆಗಿದೆ ಅನ್ನೋ ಮಾತುಗಳೇ ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಚರ್ಚೆಗಳು ಶುರುವಾಗಿರುವಂಥದ್ದು. ಏನಪ್ಪ ಅಂತ ಹೇಳಿದ್ರೆ, ನಿಜವಾಗಲೂ ಕೂಡ 2019 ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಂಡಿದ್ದಕ್ಕೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ರಾಜೀನಾಮೆಯನ್ನು ಕೊಟ್ಬಿಟ್ರು. ಅಂದರೆ ಸೋಲನ್ನು ಸ್ವೀಕರಿಸುವಂತಹ ಶಕ್ತಿಯೇ ಆ ನಾಯಕನಿಗೆ ಇಲ್ಲ ಅಂದ ಮೇಲೆ ಮುಂಬರುವ ಮತ್ತೆ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ನಿಜಕ್ಕೂ ಪಕ್ಷ ಸರಿಯಾಗಿ ನಡೆಯೋದಕ್ಕೆ ಸಾಧ್ಯನಾ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಶಕ್ತಿ ಅವ್ರಿಗೆ ಇದೆಯಾ. ಇಲ್ಲಿ ಗಮನಿಸಬಹುದು, ಹೋದಲ್ಲಿ ಬಂದಲ್ಲಿ ರಾಹುಲ್ ಗಾಂಧಿಯವರು ಹೇಗೋ ಮಾತನಾಡಿ ಒಂದು ಸ್ವಲ್ಪ ಹೆಂಗೆಂಗೋ ವರ್ತಿಸಿ ಇವ್ರಿಗೆ ಏನು ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಜನ ಅವರನ್ನ ಏನು ಆಗಲ್ಲ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಇವರು ಸರಿ ಹೊಂದಲ್ಲ ಅನ್ನೋ ಮಾತುಗಳು ಕೂಡ ಇದೆ. ಅದರ ನಡುವೆ ಮತ್ತೆ ಎಲ್ಲಾದರೂ ಇಲ್ಲಿ ಕಾಂಗ್ರೆಸ್ ಎಡವಟ್ಟು ಮಾಡ್ತಾ ಇದೆಯಾ, ಬೇರೆ ಒಳ್ಳೆ ನಾಯಕರುಗಳನ್ನು ಹುಡುಕಿ ಅವ್ರಿಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ವಾ ಹಾಗಾದರೆ ಅನ್ನೋ ಚರ್ಚೆಗಳ ನಡುವೆ, ನಾವು ಹೇಳ್ತಾ ಇಲ್ಲ, ಚರ್ಚೆಗಳಾಗ್ತಾ ಇದೆ. ರಾಹುಲ್ ಗಾಂಧಿನೇ ಮಾಡಿದ್ರೆ ನಿಜಕ್ಕೂ ಕಾಂಗ್ರೆಸ್ನ ಮುನ್ನಡೆಸುವಲ್ಲಿ ಅವರು ಯಶ ಕಾಣ್ತಾರಾ, ಯಶಸ್ವಿ ಆಗ್ತಾರಾ ಅನ್ನೋ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಗಮನಿಸ್ಬೋದು ನಾವು, ಈ ಹಿಂದೆಯೇ ಮಮತಾ ಬ್ಯಾನರ್ಜಿಯವರ TMC ಕೂಡ ಹೇಳ್ಕೊಂಡ್ಬಿಟ್ಟಿದೆ. ಏನಪ್ಪ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಒಪ್ಪುವುದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ಅವರು ಹೇಳ್ಕೊಂಡ್ಬಿಟ್ಟಿದ್ದಾರೆ, ಅವರ ನಾಯಕತ್ವವನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ. ಸೊ ಹಂಗಿದ್ದ ಮೇಲೆ ಕೆಲವ್ರಿಗೆ ಇಷ್ಟ ಇಲ್ಲ, ಅವರ ನಾಯಕತ್ವ ಇಷ್ಟ ಇಲ್ಲ. ಈ ನಿಟ್ಟಿನಲ್ಲಿ ಮುಂಬರುವಂತಹ 2022 ವಿಧಾನಸಭೆ ಎಲೆಕ್ಷನ್ ಆಗಿರ್ಬೋದು, 24 ಲೋಕಸಭೆ ಎಲೆಕ್ಷನ್ಗಾಗಿರ್ಬೋದು, ಆ ಪಕ್ಷವನ್ನು ಸದೃಢ ಮಾಡುವಂತಹ ಒಂದು ಗಟ್ಟಿತನದ ನಾಯಕತ್ವ ಬೇಕು. ಆ ನಾಯಕತ್ವದ ಗುಣ ನಿಜಕ್ಕೂ ರಾಹುಲ್ ಗಾಂಧಿಯವರಲ್ಲಿ ಇದೆಯಾ ಅನ್ನೋ ಪ್ರಶ್ನೆಗಳು ಇರವೆ. ಸೊ ಈಗ ಇದೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಈಗಾಗಲೇ ಜಾಹೀರಾಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ, ಅತಿ ದೊಡ್ಡ ಪಕ್ಷವಾಗಿದ್ದಂಥ ಕಾಂಗ್ರೆಸ್ ಎಲ್ಲ ಒಂದು ಕಡೆ ತಳಹದಿಗೆ ತಳಮಟ್ಟಕ್ಕೆ ಹೋಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ CWC ಸಭೆಯಲ್ಲಿ ರಾಹುಲ್ ಗಾಂಧಿಯವರ ಹೆಸರನ್ನು ಆಲ್ಮೋಸ್ಟ್ ಅಲ್ಲಿ ಫೈನಲ್ ಮಾಡಿದ್ದಾರೆ. ಯಾರು ಫೈನಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವತ್ತು ಒಂದಷ್ಟು ನಾಯಕರುಗಳು ಒತ್ತಾಯ ಮಾಡಿದ್ದಾರಂತೆ. ಯಾರಪ್ಪ ಅಂತ ಹೇಳಿದ್ರೆ, ಕೇರಳದ AK ಆಂಟನಿ ಆಗಿರ್ಬೋದು, ಪ್ರಿಯಾಂಕಾ ವಾದ್ರಾ ಆಗಿರ್ಬೋದು, ಬೇರೆ ಬೇರೆ ನಾಯಕರುಗಳು ಇಲ್ಲ ನೀವೇ ಆಗಬೇಕು, ನೀವೇ ಮುಂದಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ಸಾರ್ವಜನಿಕವಾಗಿ ಕೂಡ ರಾಹುಲ್ ಗಾಂಧಿಯವರು ಕೂಡ ಬಂದು ಹೇಳಿದ್ದಾರೆ, ನಾನು ಅದನ್ನು ಚಿಂತನೆ ಮಾಡ್ತೀನಿ, ಒಂದಷ್ಟು ಸಿದ್ಧಾಂತಗಳಿಗೆ ನಿಮ್ಮೆಲ್ಲರ ಒಪ್ಪಿಗೆ ಇದ್ದರೆ ನಾನು ಮುಂದೆ ತೀರ್ಮಾನ ಮಾಡ್ತೀನಿ, ಯೋಚನೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಈಗ ಅವರು ಕೂಡ ಇವರ ಒತ್ತಡಕ್ಕೆ ಮಣಿದಿದ್ದಾರೆ ಅನ್ನೋದು ಕೂಡ ಸಿಗ್ತಾ ಇರುವಂಥ ಮಾಹಿತಿ. ಇಲ್ಲ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ, ಮುಂದೆ ಅವರೇ ರಾಷ್ಟ್ರೀಯ ಅಧ್ಯಕ್ಷರು, ಬರುವಂಥ ಸೆಪ್ಟೆಂಬರ್ನಲ್ಲಿ ಎಲೆಕ್ಷನ್ ಕೂಡ ನಡೆಯುತ್ತೆ. ಸೊ ಏನಾಗಬಹುದು, ನಿಜಕ್ಕೂ ಇವರು ಸಮರ್ಥ ನಾಯಕನ ಈ ಕಾಂಗ್ರೆಸ್ನಲ್ಲಿ ಸಮರ್ಥವಾಗಿ ಎಲ್ಲವನ್ನ ನಡೆಸ್ತಾರಾ? ಯಾಕಂತ ಹೇಳಿದ್ರೆ, ಪಂಜಾಬ್ನ ಇಶ್ಯೂ ಆಗಿರ್ಬೋದು, ಜೊತೆಗೆ ದೊಡ್ಡ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಇಲ್ಲವೇ ಇಲ್ಲ. ಈಗ ತಮಿಳುನಾಡು ಬೇರೆ ಬೇರೆ ರಾಜ್ಯ ಆಗಿರ್ಬೋದು, ಅಲ್ಲೆಲ್ಲವೂ ಕೂಡ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಕಿರಿಯ ಪಾಲುದಾರ ಪಕ್ಷದ ರೀತಿ ಆಗಿಬಿಟ್ಟಿದೆ ಈ ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಅಲ್ಲೆಲ್ಲವೂ ಹೋಗಿ ಪಕ್ಷವನ್ನು ಸಂಘಟನೆ ಮಾಡಬೇಕು, ಕೆಲವೊಂದು ನಾಯಕರುಗಳಲ್ಲಿ ತಮ್ಮ ಅಲ್ಲಿರುವಂಥ ಕಾಂಗ್ರೆಸ್ ನಾಯಕರುಗಳಲ್ಲೇ ಗೊಂದಲಗಳಿದ್ದಾವೆ, ಆ ಗೊಂದಲಗಳನ್ನು ಯಾವ ರೀತಿ ಬಗೆಹರಿಸ್ತಾರೆ, ಎಲ್ಲರನ್ನು ಕೂಡ ಒಗ್ಗಟ್ಟು ಮಾಡಿ ಅದನ್ನು ಅವರನ್ನು ಇಲ್ಲ ನಾವೆಲ್ಲ ಒಂದೇ, ನಿಮ್ಗೆ ಏನಾದರೂ ನೋವಿದ್ರೆ ಅಥವಾ ನಿಮ್ಗೆ ಏನಾದರೂ ಸಮಸ್ಯೆ ಆಗ್ತಾ ಇದ್ರೆ ಅದನ್ನು ಬಗೆಹರಿಸ್ತೀನಿ, ಅದನ್ನು ಸರಿಪಡಿಸ್ತೀವಿ, ಎಲ್ಲ ರೀತಿಯಲ್ಲೂ ಕೂಡ ತೀರ್ಮಾನಗಳನ್ನು ಪರ್ಫೆಕ್ಟಾಗಿ ತೆಗೆದುಕೊಳ್ತೀವಿ ಅನ್ನೋದನ್ನು ತೀರ್ಮಾನ ಮಾಡೋದಕ್ಕೆ ರಾಹುಲ್ ಗಾಂಧಿಯವರಿಂದ ಸಾಧ್ಯನಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿಯವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿ ಮತ್ತೆ ಎಡವು ಬಿಡುತ್ತಾ ಕಾಂಗ್ರೆಸ್ ಅನ್ನೋ ಚರ್ಚೆಗಳು ಇದೀಗ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇರುವಂಥದ್ದು.
ಗಮನಿಸಬಹುದು ನಾಯಕರ ಆಗ್ರಹಕ್ಕೆ ಇದೀಗ ಆಲ್ಮೋಸ್ಟ್ ಆಲ್ ಆಗಿ ರಾಹುಲ್ ಗಾಂಧಿ ಅವರು ಮಣಿದು ಬಿಟ್ಟಿದ್ದಾರೆ ಅವರೇ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ ಆದರೆ ಇದೀಗ ಒಳಗೊಳಗೆ ಚರ್ಚೆಗಳಾಗ್ತಾ ಇದೆ ಏನಂತಂದ್ರೆ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾದರೆ ಖಂಡಿತವಾಗಿಯೂ ಕೂಡ ಮುಂಬರುವ ಎಲೆಕ್ಷನ್ ನಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಜನರಿಗೆ ಅವರ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ ಇವರು ಉತ್ತಮ ನಾಯಕತ್ವ ಅಲ್ಲ ಎಲ್ಲ ಸಮಸ್ಯೆಗಳನ್ನು ಈಸಿಯಾಗಿ ಬಗೆಹರಿಸುವಂತ ಶಕ್ತಿ ಚಾಣಕತಿ ಯಾವುದು ಕೂಡ ಇವರಿಗೆ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದರ ನಡುವೆ ಹಾಗಾದ್ರೆ ಮುಂದೆ ಯಾವ ರೀತಿ ತೀರ್ಮಾನ ಆಗುತ್ತೆ ಅನ್ನೋದನ್ನ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ ಈಗಾಗಲೇ ನಾನು ಹೇಳಿದೆ ಟಿಎಂಸಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಕೂಡ ನಾವು ಅವ್ರ ಮುಂದೆ ಅವರೆಲ್ಲ ನಾಯಕತ್ವ ಅವ್ರ ನಾಯಕರಾದರೆ ಅದನ್ನ ಒಪ್ಪಿಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ಮಾತನಾಡಿದಾಗಿದೆ ಸೊ ಏನ್ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಪಕ್ಷದ ಅಸ್ತಿತ್ವನೇ ಇಲ್ಲ ಸೊ ಅಲ್ಲೆಲ್ಲವೂ ಕೂಡ ಇವರು ಹೋಗಬೇಕು ಯಾಕಂದ್ರೆ ಎಲೆಕ್ಷನ್ಗೆ ಏನು ತುಂಬಾ ಲಾಂಗ್ ಟೈಮ್ ಏನಿಲ್ಲ ತುಂಬಾ ಹತ್ತಿರದಲ್ಲಿರೋದ್ರಿಂದ ಅಲ್ಲೆಲ್ಲವೂ ಕೂಡ ಹೋಗಬೇಕು ಪಕ್ಷವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಕಾರ್ಯಕರ್ತರನ್ನು ಒಗ್ಗೂಡಿಸ್ಬೇಕು ಅಲ್ಲಿರುವಂಥ ನಾಯಕರುಗಳ ಮನವೊಲಿಸಬೇಕು ನೋಡಿ ಸ್ವಾಮಿ ಪಕ್ಷಕ್ಕೋಸ್ಕರ ದುಡೀರಿ ಅಂತ ಹೇಳಿ ಮಾಡಬೇಕು ಸೊ ಅದ್ಯಾವುದು ಕೂಡ ಮಾಡುವಂಥ ಶಕ್ತಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಮುಂಬರುವಂಥ ಎಲೆಕ್ಷನ್ಗೆ ಕೇಂದ್ರ ಸರ್ಕಾರದ ವಿರೋಧ ಕೇಂದ್ರ ಸರ್ಕಾರದ ಸರ್ಕಾರಕ್ಕೆ ಪ್ರಬಲ ವಿರೋಧ ಪಕ್ಷವಾಗಿ ಗುರುತಿಸಿಕೊಳ್ಬೇಕು ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಒಂದಷ್ಟು ಕಾರ್ಯಕ್ರಮಗಳನ್ನು ರೂಪಿಸಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಸೊ ಯಾವ ರೀತಿಯಲ್ಲಿ ಆ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಜೊತೆಗೆ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುವುದು ಸೆಪ್ಟೆಂಬರ್ ವೇಳೆಗೆ ಆ ವೇಳೆಗೆ ಇಲ್ಲಿ ಗಮನಿಸಬಹುದು ಉತ್ತರ ಪ್ರದೇಶ ಪಂಜಾಬ್ ಗೋವಾ ಉತ್ತರಾಖಂಡ ಮತ್ತು ಮಣಿಪುರ ರಾಜ್ಯಗಳ ವಿಧಾನಸಭೆ ಚುನಾವಣೆ ಕೂಡ ಮುಗಿದಿರುತ್ತೆ ಅಲ್ಲಿ ಇವರ ಕೆಲಸ ಯಾವ ರೀತಿ ಇರುತ್ತೆ ಆ ಎಲೆಕ್ಷನ್ ಕೂಡ ಮುಂಬರುವಂತ 2024 ಏನು ಲೋಕಸಭಾ ಚುನಾವಣೆ ಇದೆಯಲ್ಲ ಅವತ್ತಿಗೂ ಕೂಡ ಎಫೆಕ್ಟ್ ಆಗುತ್ತೆ ಸೊ ಈ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಅದಾದ ಬಳಿಕ ಯು ಪಿ ಎಲೆಕ್ಷನ್ ಯು ಪಿ ಅಂತಾರೆ ಇವರಿಗೆ ಉತ್ತರ ಪ್ರದೇಶ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ ಆಲ್ರೆಡಿ ಎಸ್ ಪಿ ಆಗಿರ್ಬೋದು ಬಿ ಎಸ್ ಪಿ ಆಗಿರ್ಬೋದು ಸಪೋರ್ಟ್ ಮಾಡೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಇಲ್ಲಿ ಸ್ವತಃ ಪ್ರಿಯಾಂಕಾ ವಾದ್ರಾ ಅವರೇ ಫೀಲ್ಡ್ಗೆ ಇಳಿದು ಜನರನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಸೊ ಏನಾಗುತ್ತೆ ನೋಡಿ ಈಗ ನಾನು ಹೇಳಿದೆ ಪಶ್ಚಿಮ ಬಂಗಾಳದಲ್ಲಂತೂ ಪಕ್ಷ ಅಸ್ತಿತ್ವದಲ್ಲೇ ಇಲ್ಲ ತಮಿಳ್ನಾಡಿನಲ್ಲಂತೂ ಕೂಡ ಕಿರಿಯ ಪಾಲುದಾರ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ ಪಂಜಾಬ್ ಒಂದು ಗಟ್ಟಿಯಾಗಿದೆ ಸೊ ನೆಕ್ಸ್ಟ್ ಅದು ಏನಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅದಾದ ಮೇಲಕ್ಕೆ ಈಗ ನಾನು ಹೇಳಿದೆ ಈಗ ಮುಂಬರುವಂಥ 2024 ಲೋಕಸಭಾ ಚುನಾವಣೆ ಆಗುವ ಮೊದಲೇ ಈಗ ವಿಧಾನಸಭಾ ಚುನಾವಣೆ ಕೂಡ ನಡೆದಿರುತ್ತೆ ಅಲ್ಲಿ ಇವರು ಯಾವ ರೀತಿ ಕೆಲಸವನ್ನು ಮಾಡ್ತಾರೆ ಪಕ್ಷವನ್ನು ಗೆಲ್ಲಿಸುವಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡ್ತಾರೆ ಅನ್ನೋದು ಕೂಡ ಅನಿವಾರ್ಯ ಇರುತ್ತೆ ಇನ್ನು ಉತ್ತರ ಪ್ರದೇಶ ಕೂಡ ವೆರಿ ಇಂಪಾರ್ಟೆಂಟ್ ನಾನೀಗ ಹೇಳ್ದಂಗೆ ಅಲ್ಲಿ ಈಗಾಗಲೇ ಎಸ್ ಪಿ ಮತ್ತು ಬಿ ಎಸ್ ಪಿ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ಕಡ್ಡಿ ತುಂಡಾದಂತೆ ಹೇಳಿದಾಗಿದೆ ಸೊ ಇನ್ನು ಪ್ರಿಯಾಂಕಾ ವಾದ್ರಾ ಅವರು ಫೀಲ್ಡ್ಗೆ ಇಳಿದುಬಿಟ್ಟು ಏನೇನು ಮ್ಯಾಜಿಕ್ ಮಾಡ್ತಾರೆ ಏನೇನು ಕರಾಮತ್ಗಳನ್ನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಚೇಂಜಸ್ ಕಾಣ್ತಾ ಇದೆ ಎಲ್ಲ ಕೂಡ ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಸಮಯವನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಕೆಲವೊಂದು ವಿಚಾರಗಳ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡುವಂಥ ಒಳ್ಳೆಯ ಕೌಶಲ್ಯವನ್ನು ಬೆಳೆಸ್ಕೊಂಡಿದ್ದಾರೆ ತಿರುಗಿ ಬೀಳುವಂಥ ಕೌಶಲ್ಯ ಬಂದಿದೆ ಅವರಿಗೆ ತೊಂದರೆ ಇಲ್ಲ ಕೇಂದ್ರ ಸರ್ಕಾರದ ಮೇಲೆ ಹೇಗೆ ಮುಗಿಬೀಳ್ಬೇಕು ಅನ್ನೋದು ಕೂಡ ಅವರಿಗೆ ಅರಿವಿಗೆ ಬಂದಂತೆ ಕಾಣ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಲಾಗ್ತಾ ಇದೆ ಅದನ್ನು ಅವ್ರು ಯಾವ ರೀತಿ ಬೆಳೆಸ್ಕೊಳ್ತಾರೆ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ ಇನ್ನು ಇಲ್ಲಿ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಗಟ್ಟಿಯಾಗಿಬಿಟ್ಟಿದೆ ಸೊ ಈ ಸತಿ ಪ್ರಬಲ ವಿರೋಧಿ ಪಕ್ಷವಾಗಿ ಚುನಾವಣೆಯಲ್ಲಿ ಇವರು ನಿಂತು ಗೆಲ್ಲುವಂಥ ಶಕ್ತಿ ಇದೆಯಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಯಾಕಂತ ಹೇಳಿದ್ರೆ ಇವರ ಎದುರು ಬೆಟ್ಟದಷ್ಟು ಸವಾಲುಗಳಿದ್ದಾವೆ ಕಾಂಗ್ರೆಸ್ಗೆ ಆ ಬೆಟ್ಟದಷ್ಟು ಸವಾಲುಗಳನ್ನು ಹೇಗೆ ಸ್ವೀಕರಿಸ್ತಾರೆ ಇವರ ನಾಯಕತ್ವದಲ್ಲಿ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಇನ್ನು ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ರಾಹುಲ್ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದೇ ಈಗ ಚರ್ಚೆ ಈಗ ಆಯ್ತಪ್ಪ ಅವರೇ ಫೈನಲ್ ಹೆಸರು ಅವ್ರದ್ದೇ ಫೈನಲ್ ಆಗಿಬಿಟ್ಟಿದೆ ಅವ್ರು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಮತ್ತೊಂದು ವಿಚಾರವನ್ನು ಹೇಳಬೇಕು ನೋಡಿ ಕ್ಯಾಪ್ಟನ್ ಅಮರೇಂದರ್ ಸಿಂಗ್ ಆಗಿರ್ಬೋದು ಅವರು ಪಕ್ಷವನ್ನು ಬಿಟ್ಟು ಈಗ ಹೊರ ಹೋಗುವ ಬಗ್ಗೆ ಈಗಾಗಲೇ ಅವರು ಘೋಷಣೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಸೊ ಇದು ಕೂಡ ಪಂಜಾಬ್ನಲ್ಲಿ ಒಂದು ರೀತಿಯಲ್ಲಿ ಇವರಿಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ ಇನ್ನು ಸಚಿನ್ ಪೈಲಟ್ ಆಗಿರ್ಬೋದು ಅಶೋಕ್ ಗೆಹ್ಲೋಟ್ ನಡುವೆ ಎಲ್ಲವೂ ಸರಿ ಇಲ್ಲ ಒಳಗೊಳಗೆ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಮುಸುಕಿನ ಗುದ್ದಾಟ ನಡೀತಾ ಇದೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಇದೆಲ್ಲವನ್ನು ಕೂಡ ಅವರು ಸರಿಪಡಿಸುವಂತ
ಅತ್ಯಂತ ಅನಿವಾರ್ಯತೆ ಇದೀಗ ರಾಹುಲ್ ಗಾಂಧಿ ಅವರ ಹೆಗಲಿಗೆ ಬಿದ್ದಿದೆ ಸೋ ಸರಿಪಡಿಸ್ತಾರಾ ಅಥವಾ ಏನಾಗುತ್ತೆ ಅನ್ನೋದು ಕೂಡ ಮುಖ್ಯವಾದಂತ ವಿಚಾರ ಇಲ್ಲಿ ನಾವು ಹೇಳಲೇಬೇಕಾಗಿರುವಂತದ್ದು ಸ್ವಂತ ಪರಿಶ್ರಮದಿಂದ ಪಕ್ಷವನ್ನ ಕಟ್ಟೋದಕ್ಕೆ ರಾಹುಲ್ ಗಾಂಧಿ ಅವರಿಂದ ಸಾಧ್ಯ ಅನ್ನೋ ಕೂಡ ಚರ್ಚೆ ಕೂಡ ಇದೆ ಇದರ ಬೆನ್ನಲ್ಲೇ ರಾಹುಲ್ ಗಾಂಧಿಯನ್ನ ಈ ಹಿಂದೆಯೇ ಹೇಳ್ಕೊಂಡ್ಬಿಡಿದ್ರು ರಾಜಕಾರಣದ ಕೋಗಿಲೆ ಅಂತ ಹೇಳಿ ಈ ಕೋಗಿಲೆ ಈ ಸತಿಯ ಎಲೆಕ್ಷನ್ ಅಲ್ಲಿ ಅಂದ್ರೆ 2022 ರ ವಿಧಾನಸಭಾ ಎಲೆಕ್ಷನ್ ಆಗಿರಬಹುದು ಅಥವಾ 24 ರ ಲೋಕಸಭಾ ಚುನಾವಣೆಯಲ್ಲಿ ರಣಹದ್ದಿನ ರೀತಿ ಪಕ್ಷಕ್ಕೋಸ್ಕರ ಕೆಲಸವನ್ನ ಮಾಡ್ತಾರಾ ಅಥವಾ ಗೆದ್ದು ಬರ್ತಾರಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಇವತ್ತು ನಾವು ಮುಖ್ಯವಾಗಿ ಏನು ಹೇಳಿದ್ರೆ ರಾಹುಲ್ ಗಾಂಧಿ ರಾಷ್ಟ್ರೀಯ ಅಧ್ಯಕ್ಷರಾದ್ರೆ ಎಲ್ಲವೂ ಸರಿಯಾಗಿಬಿಡುತ್ತಾ ಮುಂದಿನ ಎಲೆಕ್ಷನ್ ನಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಗೆದ್ದು ಬೀಗುತ್ತಾ ಅನ್ನೋದೇ ಚರ್ಚೆ ಆದ್ರೆ ಇಲ್ಲಿ ಒಂದಷ್ಟು ಮಂದಿಗೆ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗೋದು ಇಷ್ಟ ಇಲ್ಲ ಅನ್ನೋದು ಕೂಡ ಈಗ ಕೇಳಿ ಬರ್ತಾ ಇರುವಂತ ಮಾತುಗಳು ಸೋ ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ ಅಂತ ಕಾದು ನೋಡೋಣ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೂ ಕೂಡ ಕಮೆಂಟ್ ಅಥವಾ ಮೆಸೇಜ್ ಮೂಲಕ ತಿಳಿಸಬಹುದು ಥ್ಯಾಂಕ್ ಯು